ಮುದ್ದು ಮಕ್ಕಳೇ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಲ್ವಾ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ತಮಗೆ ಪ್ರಥಮ ಭಾಷೆ ಸಿರಿಗನ್ನಡ ಪಠ್ಯಪುಸ್ತಕದ ಎರಡನೇ ಪಾಠ ನೀರು ಕೊಡದ ನಾಡಿನಲ್ಲಿ ಪಾಠವನ್ನು ನಾವು ಮೊದಲನೇ ಅವಧಿಯಲ್ಲಿ ಅರ್ಧ ಭಾಗವನ್ನು ಓದಿದ್ದೇವೆ ಇಂದು ನಾವು ಮುಂದುವರೆದ ಭಾಗವನ್ನು ಓದೋಣ ತಾವೆಲ್ಲ ಸಿದ್ಧರಾಗಿದ್ದೀರಲ್ವಾ ಬನ್ನಿ ಹಾಗಿದ್ರೆ ತರಗತಿಯ ಮೊದಲು ನಾವು ಒಂದು ಹಿತನುಡಿಯನ್ನು ಕೇಳೋಣ ಹಿತನುಡಿ ಇದು ನಮಗೆ ಹಿತವನ್ನು ಒಳ್ಳೆಯದನ್ನು ಶುಭವನ್ನು ಕೂರ್ತಕ್ಕಂಥ ನುಡಿ ಏನಿದೆ ಇತ್ತ ನುಡಿ ಒಂದು ಜನಪದ ತ್ರಿಪದಿಯನ್ನು ಹೇಳೋಣ ರಾಗವಾಗಿ ಹೇಳೋಣವಾ ನನ್ನೊಟ್ಟಿಗೆ ನೀವು ರಾಗವಾಗಿ ಹೇಳಿ ನೋಡೋಣ ಹೇಗದು ಹೇಳೋದು ಪ್ಯಾಸಗಿದಿವಸಕ್ಕ ಬೇವಿನ ತಂಪ ಭೀಮಾರತಿಯಂಬ ಹೊಳಿತಂಪ ಭೀಮಾರತಿಯಂಬ ಹೊಳಿತಂಪ ಹಡೆದವ್ವ ನೀ ತಂಪ ನನ್ನಾ ನೀ ತಂಪ ನನ್ನ ಜನಪದರು ಏನು ಮಾಡಿದ್ದಾರೆ ಇಲ್ಲಿ ತಾಯಿಯನ್ನು ನೆಂದಿದ್ದಾರೆ ಹೇಗೆ ಬೇಸಿಗೆ ದಿನಕ್ಕೆ ಬೇವಿನ ಮರದ ಕೆಳಗೆ ನಾವು ಕೂತ್ಕೊಂಡ್ರೆ ತಂಪಾದ ಅನುಭವ ನಮಗಾಗುತ್ತೆ ಅದೇ ರೀತಿ ಭೀಮಾ ನದಿ ತುಂಬ ತಂಪಾಗಿರ್ತಕ್ಕಂಥ ನದಿ ಹಾಗಾದರೆ ತವರು ಮನೆಗೆ ಯಾರು ತಂಪು ಹಡೆದ ತಾಯಿ ಅವ್ವ ಅಮ್ಮ ಆಕೆ ತವರು ಮನೆಗೆ ತಂಪು ಅಂಥೇಳಿ ಜನಪದರು ಹೇಳ್ತಕ್ಕಂಥ ಸಾಲುಗಳು ಇವು ನಮಗೆ ಬೇಸಿಗೆಯ ತಂಪನ್ನು ನದಿಯ ತಂಪನ್ನು ಮತ್ತು ತಾಯಿಯ ಮಹತ್ವವನ್ನು ತಿಳಿಸ್ಕೊಡ್ತವೆ ಇದು ಇಂದಿನ ಹಿತನುಡಿಯಾದರೆ ಹಿಂದಿನ ಅವಧಿಯ ಕೆಲವು ಅಂಶಗಳನ್ನು ನೆನಪಿಸ್ಕೊಳ್ತಾ ಮುಂದಕ್ಕೆ ಹೋಗೋಣ ಕಳೆದ ಅವಧಿಯ ಮೊದಲ ಅವಧಿಯ ಪಾಠದ ಕೆಲವು ಪ್ರಶ್ನೆಗಳನ್ನು ಕೇಳಿದರೆ ತಾವು ಉತ್ತರ ಕೊಡ್ತೀರಲ್ವಾ ಬನ್ನಿ ಏನಿದೆ ಹಿಂದಿನ ತರಗತಿಯಲ್ಲಿ ನಾವು ಏನನ್ನ ತಿಳಿದುಕೊಂಡೆವು ಉತ್ತರಿಸ್ತಿರಲ್ವ ಪ್ರಶ್ನೆ ಒಂದು ನೀರು ಕೊಡದ ನಾಡಿನಲ್ಲಿ ಪಾಠವನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಹೇಳಿ ನೋಡೋಣ ನೀರು ಕೊಡದ ನಾಡಿನಲ್ಲಿ ಪಾಠವನ್ನು ಬದುಕು ಬದಲಿಸಬಹುದು ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಎರಡನೇ ಪ್ರಶ್ನೆ ನೋಡಿ ಲೇಖಕಿಯವರ ಅನುಭವದಲ್ಲಿ ಯಾವ ದೇಶಗಳಲ್ಲಿ ನೀರು ಕೊಡುವ ಸಂಪ್ರದಾಯವಿಲ್ಲ ಎಲ್ಲೆಲ್ಲಿಲ್ಲ ನೀರು ಕೊಡುವ ಸಂಪ್ರದಾಯ ಅವರ ಅನುಭವದಲ್ಲಿ ಹೇಳುವುದಾದರೆ ಯುರೋಪಿನಲ್ಲಾಗಲಿ ಅಮೇರಿಕದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯ ಇಲ್ಲ ಲೇಖಕಿ ನೇಮಿಚಂದ್ರ ಅವರ ಅತ್ತೆ ಮನೆ ಎಲ್ಲಿತ್ತು ಪಾಠದಲ್ಲಿ ಬಂತಲ್ಲ ಎಲ್ಲಿದೆ ಲೇಖಕಿ ನೇಮಿಚಂದ್ರ ಅವರ ಅತ್ತೆಯ ಮನೆ ದೆಹಲಿಯ ರೋಹಕ್ ರಸ್ತೆಯಲ್ಲಿದೆ ಮಕ್ಕಳೇ ಇವತ್ತಿನ ಪಾಠವನ್ನು ನಾವು ಓದೋಣ ಈಗ ನಾವು ಮುಂದುವರೆದ ಪಾಠಕ್ಕೆ ಹೋಗೋಣವಾ ಮುಂದುವರೆದ ಪಾಠದಲ್ಲಿ ಒಂದಷ್ಟು ಸಾಲುಗಳನ್ನು ನಾವು ಮಾದರಿಯಾಗಿ ಓದೋಣ ಮಾದರಿ ಓದು ಅಂದರೆ ಏನು ಅಲ್ಲಿರ್ತಕ್ಕಂಥ ಪಾಠವನ್ನು ತಪ್ಪಿಲ್ಲದೆ ಲೇಖನ ಚಿಹ್ನೆಗಳನ್ನು ಅನುಸರಿಸ್ಕೊಂಡು ಸ್ಪಷ್ಟವಾಗಿ ಓದುವುದು ಪಾಠ ಓದೋಣವಾ ಬನ್ನಿ ಒಂದು ಬಾರಿ ನೀವು ಪಾಠವನ್ನು ನಿಮ್ಮ ಪುಸ್ತಕದಲ್ಲಿ ನೋಡ್ತಾ ಹೋಗಿ ಮಧ್ಯಾಹ್ನದ ಊಟದ ಸಮಯ ನಾನು ನೀರು ನೀರು ಎಂದು ಬಡಬಡಿಸುವಾಗ ಸಣ್ಣ ಬಾಟಲಿಯಲ್ಲಿ ನೀರು ಬರುತ್ತಿತ್ತು ಕುಡಿದು ನೋಡಿದರೆ ಅದು ಬರೀ ಸೋಡಾ ಸೋಡಾ ಅಲ್ಲ ವಾಟರ್ ಅನ್ನುತ್ತಿದ್ದೆ ಇದು ನೀರೇ ಸ್ಪಾರ್ಕ್ಲಿಂಗ್ ವಾಟರ್ ಎನ್ನುತ್ತಿದ್ದರು ಅಪ್ಪ ಮಹನೀಯರೇ ನನಗೆ ಹೊಳೆಯುವ ನೀರು ಬೇಡ ಸಾದಾ ನೀರು ಕೊಡಿ ಎಂದೆ ಪುಟ್ಟ ಬಾಟಲು ತರಿಸಿದರು ಸ್ಟಲ್ ವಾಟರ್ ಪದ ಪುಂಜವನ್ನು ಕಲಿತೆ ಅದನ್ನು ಕುಡಿದು ನೋಡಿದರೆ ಅದರಲ್ಲೂ ಅಲ್ಪಮಟ್ಟದ ಸೋಡಾ ಕಡೆಗೆ ದುಡ್ಡು ಕೊಟ್ಟರೂ ಸೀದಾ ಸಾದಾ ನೀರು ಸಿಗುವುದು ಅಪರೂಪವಿತ್ತು ಏಕೆ ಹೀಗೆ ಉತ್ತರ ಹೊಳೆಯುವುದೇನೋ ಕಷ್ಟವಲ್ಲ ಪುಕ್ಕಟೆಯಾಗಿ ಏನನ್ನು ಕೊಡದಿದ್ದರೆ ನೀವು ಕೊಳ್ಳುತ್ತೀರಿ ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ ಕೊಳ್ಳುಬಾಕ ಸಂಸ್ಕೃತಿಯ ತಳಹದಿಯೇ ಇಲ್ಲಿದೆ ನೀರು ನಿಮಗೆ ಧಾರಾಳವಾಗಿ ಎಲ್ಲೆಡೆ ಪುಕ್ಕಟೆಯಾಗಿ ದೊರೆತರೆ ಏಕೆ ಹೀಗೆ ಉತ್ತರ ಹೊಳೆಯುವುದೇನೂ ಕಷ್ಟವಲ್ಲ ಪುಕಟ್ಟೆಯಾಗಿ ಏನನ್ನೂ ಕೊಡದಿದ್ದರೆ ನೀವು ಕೊಳ್ಳುತ್ತೀರಿ ಕೊಳ್ಳುತ್ತಿರುವುದು ಸೀದಾ ಸಾದಾ ಅಲ್ಲ ಎಂದು ನಂಬಿಸಿದರೆ ಮತ್ತಷ್ಟು ಕೊಳ್ಳುತ್ತೀರಿ ಕೊಳ್ಳುತ್ತಿರುವುದು ಅದ್ಭುತವಾದದ್ದು ಎಂದರೆ ಇನ್ನಷ್ಟು ಕೊಳ್ಳುತ್ತೀರಿ ಕೊಳ್ಳುಬಾಕ ಸಂಸ್ಕೃತಿಯ ತಳಹದಿಯೇ ಇಲ್ಲಿದೆ ನೀರು ನಿಮಗೆ ಧಾರಾಳವಾಗಿ ಎಲ್ಲೆಡೆ ಪುಕಟ್ಟೆಯಾಗಿ ದೊರೆತರೆ ಕೋಲಾ ಕಂಪನಿಗಳ ಜಾಹೀರಾತಿಗೆ ಮಣಿಯುವುದು ಹೇಗೆ ಇದು ಒಂದು ಬಗೆಯ ಸೂಕ್ಷ್ಮ ರೀತಿಯ ಸೈಕಾಲಜಿಕಲ್ ವಾರ್ಫೇರ್ ಅಮೆರಿಕದ ಉದ್ದಗಲವನ್ನು ವಾರಗಟ್ಟಲೆ ಅಲೆವಾಗ ಎಲ್ಲೆಡೆಯಲ್ಲಿ ಗಮನಿಸಿದ್ದೆ ದೊಡ್ಡ ಗಾತ್ರದ ಕೋಲಾ ಬಾಟಲಿಗಳಿಗೆ ಸೊನ್ನೆ ದಶಮಾಂಶ ಒಂಬತ್ತು ಒಂಬತ್ತು ಡಾಲರ್ ಬೆಲೆ ಅದೇ ಸಣ್ಣ ಗಾತ್ರದ ನೀರಿನ ಬಾಟಲಿಗೂ ಅದಕ್ಕಿಂತ ಹೆಚ್ಚಿನ ಹಣ ಕೊಳ್ಳುವ ಗ್ರಾಹಕನ ಮನಸ್ಸಿನಲ್ಲಿ ನೀರಿಗೇಕೆ ಅಷ್ಟು ಹಣ ಅದಕ್ಕಿಂತ ಅಗ್ಗವಾಗಿ ಕೋಲಾ ಸಿಗುತ್ತದೆಯಲ್ಲ ಎಂಬ ತರ್ಕ ಹೊಳೆದು ಕೋಲ ಅಭ್ಯಾಸ ಮಾಡಿಕೊಳ್ಳುತ್ತಾನೆ ಅಲ್ಲಿಗೆ ನೀರು ಕುಡಿಯುವ ಅಭ್ಯಾಸ ತಪ್ಪುತ್ತದೆ ಮಕ್ಕಳೇ ಇಷ್ಟು ಪಾಠವನ್ನು ನಾವು ಒಂದು ಮಾದರಿಯಾಗಿ ಓದಿದ್ದೇವೆ ಪಾಠದಲ್ಲಿ ಕೆಲವೊಂದು ಹೊಸ ಇಂಗ್ಲೀಷ್ ಪದಗಳು ಬಂದಿದೆ ಅಲ್ವಾ ನೀರನ್ನು ಕುರಿತು ಹಾಗಾದರೆ ಮೊದಲ ಒಂದು ಪದವನ್ನು ನೋಡೋದಾದರೆ ಸ್ಟಲ್ ವಾಟರ್ ಸ್ಟಲ್ ವಾಟರ್ ಅಂದರೆ ಏನು ತೊಟ್ಟಿಯಲ್ಲಿ ತುಂಬಿದ ನೀರು ಅಂತ ವಿದೇಶಗಳಲ್ಲಿ ಸಮುದ್ರದ ನೀರನ್ನ ಶುದ್ಧೀಕರಣ ಮಾಡಿ ಸ್ಟಲ್ ವಾಟರ್ ಎಂದು ಬಳಸ್ತಾರೆ ಯುರೋಪ್ ದೇಶಗಳಲ್ಲಿ ದಾರಿಯಲ್ಲಿ ಹೋಗುವ ಪ್ರಾಣಿಗಳಿಗೆ ವಿಶೇಷವಾಗಿ ಕುದುರೆಗಳಿಗೆ ಕುಡಿಸೋದಕ್ಕೆ ಈ ಸಮುದ್ರದ ನೀರನ್ನು ಬಳಸ್ತಾರೆ ಹಾಗಾಗಿ ಕುದುರೆಗಳಿಗೆ ಹೆಚ್ಚಾಗಿ ಇದನ್ನು ಕುಡಿಸೋದ್ರಿಂದ ಇದಕ್ಕೆ ಹಾರ್ಸ್ ವಾಟರ್ ಎಂದು ಕೂಡ ಕರೀತಾರೆ ಸಾಮಾನ್ಯವಾಗಿ ನಮ್ಮ ನಲ್ಲಿಗಳಿಂದ ಬರ್ತಕ್ಕಂಥ ನೀರಿದೆಯಲ್ಲ ಆ ಥರದ ನೀರನ್ನು ವಿದೇಶಗಳಲ್ಲಿ ಸ್ಟಲ್ ವಾಟರ್ ಎಂದು ಕರೀತಾರೆ ಇನ್ನು ಸ್ಪಾರ್ಕ್ಲಿಂಗ್ ವಾಟರ್ ಅಂತ ಒಂದು ಪದ ಬಂದಿದೆ ಹೊಳೆಯುವ ನೀರನ್ನು ಸ್ಪಾರ್ಕ್ಲಿಂಗ್ ವಾಟರ್ ಎಂದು ಕರೆಯುತ್ತಾರೆ ಹಾಗಾದರೆ ಹೇಗಿರುತ್ತೆ ನೀರು ಆ ಗ್ಲಾಸಿನಲ್ಲಿ ಸುರಿತಕ್ಕಂಥ ಪಾನೀಯದಲ್ಲಿ ಗುಳ್ಳೆ ಗುಳ್ಳೆ ಆಕಾರದ ಹೊಳಿತಕ್ಕಂಥ ನೀರು ನಮಗೆ ಕಾಣಿಸುತ್ತೆ ಇದಕ್ಕೆ ಸೋಡಾ ವಾಟರ್ ಅಂತಲೂ ಕೂಡ ಕರಿತೀವಿ ನಾವು ಕಾರ್ಬೋನೇಟೆಡ್ ವಾಟರ್ ಎಂದು ಸಹ ಕರಿತೀವಿ ಉದಾಹರಣೆಗೆ ನಾವೆಲ್ಲ ನೋಡಿದ್ದೀವಿ ದಿನಮುಂದಿತ್ಯದಲ್ಲಿ ಬಳಸ್ತಕ್ಕಂಥದ್ದು ನಮ್ಮ ದೇಶದಲ್ಲೂ ಇದೆ ಕೋಕೋ ಕೋಲಾ ಸ್ಪ್ರೈಟ್ ಸೆವೆನ್ ಅಪ್ ಇಂತಹ ಪಾನೀಯಗಳನ್ನ ಸ್ಪಾರ್ಕ್ಲಿಂಗ್ ವಾಟರ್ ಅಂತ ಹೇಳಿ ಕರೆಯೋದನ್ನ ನಾವು ನೋಡ್ತೇವೆ ಇದು ಒಂದು ಹೊಸ ಪದ ಇನ್ನು ಸೈಕಾಲಜಿಕಲ್ ವಾರ್ಫೇರ್ ಅಂತಕ್ಕಂಥ ಒಂದು ಹೊಸ ಪದವನ್ನು ತಾವು ನೋಡಿದಿವಿ ಮಕ್ಕಳೇ ಏನು ಹಾಗಂದ್ರೆ ಮಾನಸಿಕ ಯುದ್ಧ ಅಂತ ಹೇಳಿ ನಾವು ಕನ್ನಡದಲ್ಲಿ ಇದನ್ನ ಹೇಳ್ಬೋದು ಜನರನ್ನ ಒಂದು ವಿಷಯದ ಅಥವಾ ಒಂದು ವಸ್ತುವಿನ ಕಡೆಗೆ ಮುಗಿಬೀಳುವಂತೆ ಮನೋವೈಜ್ಞಾನಿಕವಾಗಿ ನಂಬಿಕೆಯನ್ನು ಉಂಟು ಮಾಡೋದು ಅದನ್ನು ಸೈಕಾಲಜಿಕಲ್ ವಾರ್ಫೇರ್ ಅಂತಾರೆ ಏನು ಹಾಗಂದರೆ ವಿವಿಧ ಕಂಪನಿಗಳು ಏನು ತಯಾರಿಸಿರ್ತಾವಲ್ವ ಆ ವಸ್ತುಗಳನ್ನು ಜನರು ಕೊಂಡುಕೊಳ್ಬೇಕು ಟಿ ವಿಗಳಲ್ಲಿ ಪೇಪರ್ಗಳಲ್ಲಿ ಜಾಹೀರಾತುಗಳನ್ನು ಕೊಟ್ಟು ಆ ಮೂಲಕ ಜನರಿಗೆ ಆಸಕ್ತಿಯನ್ನು ಕೆರಳಿಸಿ ಕೆಲವು ಬಾರಿ ಭಯವನ್ನು ಹುಟ್ಟಿಸಿ ಏನು ಮಾಡ್ತಾರೆ ವಸ್ತುಗಳನ್ನು ಕೊಂಡುಕೊಳ್ಳೋ ಹಾಗೆ ಮಾಡ್ತಾರೆ ಅದನ್ನು ಇಲ್ಲಿ ಲೇಖಕಿ ಸೈಕಾಲಜಿಕಲ್ ವಾರ್ಫೇರ್ ಅಂತ ಕರೀತಾರೆ ಚಿತ್ರದಲ್ಲಿ ನೋಡಿ ನೀವು ಅಲ್ಲಿ ಕೋಲಾ ಅಂತಕ್ಕಂಥದ್ದನ್ನು ಕುಡಿಯೋದಕ್ಕೆ ಕೋಕೋ ಕೋಲಾ ಕುಡಿದ್ರೆ ನಿಮಗೆ ಯಾವಾಗಲೂ ಚೈತನ್ಯ ಇರುತ್ತೆ ಅಂತಕ್ಕಂಥ ಒಂದು ಜಾಹೀರಾತನ ನಾವು ನೋಡಿದಾಗ ಇದು ನಮಗೆ ಕುಡಿಯೋದಕ್ಕೆ ನಮ್ಮನ್ನು ಪ್ರೇರೇಪಿಸುತ್ತೆ ಹಾಗಾಗಿ ಇಂಥದ್ದನ್ನು ಸೈಕಾಲಜಿಕಲ್ ವಾರ್ಫೇರ್ ಅಂತ ಕರೀತಾರೆ ಲೇಖಕಿ ಮುಖದ ಕಾಂತಿಯನ್ನು ಹೆಚ್ಚಿಸುವ ಕ್ರೀಮ್ಗಳ ಜಾಹೀರಾತುಗಳು ಕೂಡ ನಮಗೆ ಅದನ್ನು ತಗೋಬೇಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮನ್ನ ಪ್ರೇರೇಪಿಸುತ್ತೆ ಇದು ಕೂಡ ಸೈಕಾಲಜಿಕಲ್ ವಾರ್ಫೇರ್ ಮಕ್ಕಳೇ ಈ ಪಾಠದಲ್ಲಿ ಒಂದು ಪದ ಬಂದಿದೆ ಜಾಗತೀಕರಣ ಅಂತ ಏನು ಜಾಗತೀಕರಣ ಅಂದ್ರೆ ಇಡೀ ಜಗತ್ತೇ ಒಂದು ಎಂದು ಅರ್ಥ ಇಡೀ ಜಗತ್ತೇ ಒಂದು ಊರು ಎಂದು ಕೂಡ ನಾವು ಹೇಳಬಹುದು ಹಾಗಾದ್ರೆ ಏನದು ಜಾಗತೀಕರಣ ಅಂದ್ರೆ ಒಂದು ದೇಶದ ಆರ್ಥಿಕತೆಯನ್ನು ಜಾಗತಿಕ ಆರ್ಥಿಕತೆಯೊಂದಿಗೆ ಸಮನ್ವಯ ಮಾಡುವ ಒಂದು ಪ್ರಕ್ರಿಯೆ ಅಂತಾರಾಷ್ಟ್ರೀಯ ಸ್ಪರ್ಧಾತ್ಮಕತೆ ಪಡೆದುಕೊಂಡು ಒಂದು ದೇಶದ ಆರ್ಥಿಕತೆಯನ್ನು ಜಾಗತಿಕ ಮಾರುಕಟ್ಟೆಗೆ ತೆರೆಯುವ ಪ್ರಕ್ರಿಯೆಯಾಗಿದೆ ನೋಡಿರ್ಬೋದು ತಾವು ಇಲ್ಲೊಂದು ಚಿತ್ರ ಇದೆ ಈ ಕೋಕಕೋಲದಂಥ ಒಂದು ವಸ್ತು ಪ್ರಪಂಚದಾದ್ಯಂತ ಕೋಲ ಸಿಗುತ್ತೆ ಒಂದು ಸ್ಥಳದಲ್ಲಿ ಪ್ರಪಂಚದ ಎಲ್ಲ ವಸ್ತುಗಳು ಸಿಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಪ್ರಪಂಚದಲ್ಲಿ ಇದೆ ಇದನ್ನು ನಾವು ಜಾಗತೀಕರಣ ಎಂದು ಸುಲಭವಾಗಿ ಹೇಳಬಹುದು ಅಲ್ವೇ ಮಕ್ಕಳೇ ಹಾಗಾದರೆ ಈ ಪಾಠ ಭಾಗದ ಮುಖ್ಯಾಂಶಗಳನ್ನು ನಾವು ಪಟ್ಟಿ ಮಾಡೋದಾದರೆ ಏನೆಲ್ಲ ಮಾಡಬಹುದು ಮೊದಲನೇದಾಗಿ ನೀರು ಕೂಡ ಹಣ ಕೊಟ್ಟು ಕೊಳ್ಳಬೇಕಾದ ವಸ್ತುವೇ ಆಗಿಬಿಟ್ಟಿತ್ತು ನಮ್ಮ ದೇಶದಲ್ಲಿ ಕೂಡ ಇವತ್ತು ನೀರು ಹಣ ಕೊಟ್ಟುಕೊಳ್ಳಬೇಕಾದ ವಸ್ತು ಆಗಿದೆ ದುರದೃಷ್ಟ ಅದು ಅಲ್ಲಿ ಏನಾಗಿತ್ತು ಯುರೋಪಲ್ಲಿ ನೀರನ್ನು ಸ್ಪಾರ್ಕಿಂಗ್ ವಾಟರ್ ಮತ್ತು ಸ್ಟಲ್ ವಾಟರ್ ಎಂದು ಕರೀತಾರೆ ನೀರು ಬಹಳ ಬೆಲೆ ಕೊಟ್ಟುಕೊಳ್ಳಬೇಕಾದ ವಸ್ತುವಾಗಿತ್ತು ದೊಡ್ಡ ಕೋಲಾ ಸೊನ್ನೆ ಪಾಯಿಂಟ್ ಒಂಬತ್ತು ಒಂಬತ್ತು ಡಾಲರ್ಗಳಿಗೆ ದೊರೆಯುತ್ತದೆ ಅದೇ ಸಣ್ಣ ನೀರಿನ ಬಾಟಲು ಆ ದೊಡ್ಡ ಕೋಕೋ ಕೋಲಾ ಬಾಟ್ಲಿಗಿಂತ ಹೆಚ್ಚು ಹಣವನ್ನು ಹೊಂದಿರುತ್ತೆ ಹಾಗಾಗಿ ಜನ ಏನು ಮಾಡ್ತಾರೆ ಕೋಕೋ ಕೋಲಾ ತೊಗೊಳ್ಳೋದೆ ವಾಸಿನಪ್ಪ ಯಾಕೆ ನೀರು ಕುಡಿಬೇಕು ಕೋಕೋ ಕೋಲಾ ಆದರೆ ಕುಡಿದಾಗ ತಂಪಾಗಿರುತ್ತೆ ನಮ್ಮ ಆಯಾಸವನ್ನು ಪರಿಹರಿಸುತ್ತೆ ಅಂದ್ಬಿಟ್ಟು ನೀರು ಕುಡಿಯೋದನ್ನು ಬಿಟ್ಟುಬಿಡ್ತಾರೆ ಇದು ಒಂದು ಹುನ್ನಾರ ಅಥವಾ ಸಂಚು ಅಂತ ಹೇಳ್ತಾರೆ ಲೇಖಕಿ ಯಾಕೆ ಸಂಚಾಯಿತು ಗ್ರಾಹಕನ ಮನಸ್ಸಿನಲ್ಲಿ ಏನು ತುಂಬುತ್ತಾರೆ ಕೋಲಾ ಅಗ್ಗವಾಗಿ ಸಿಗುತ್ತೆ ಅಗ್ಗವಾಗಿ ಸಿಗುವ ಕೋಲಾವನೆ ಕುಡಿಯೋಣ ನೀರು ಯಾಕೆ ಕುಡಿಬೇಕು ಎಂಬ ತರ್ಕವನ್ನು ಅವನ ಮನಸ್ಸಲ್ಲಿ ಹುಟ್ಟಿಸಿರ್ತಕ್ಕಂಥ ತಂಪು ಪಾನೀಯವನ್ನು ಸಿದ್ಧಪಡಿಸ್ತಕ್ಕಂಥ ವ್ಯಕ್ತಿ ಏನು ಮಾಡ್ತಾನೆ ಕೋಲಾದ ಬೆಲೆಯನ್ನು ಕಡಿಮೆ ಮಾಡ್ತಾನೆ ನೀರು ಸಿಗದೇ ಇರೋ ಹಾಗೆ ನೋಡ್ಕೋತಾನೆ ಇದು ಒಂದು ರೀತಿಯಲ್ಲಿ ಸೈಕಾಲಜಿಕಲ್ ವಾರ್ಫೇರ್ ಇದು ಪಾಠದ ಮುಖ್ಯಾಂಶಗಳು ಮುಂದುವರೆದಂತೆ ವಿದೇಶಗಳಲ್ಲಿ ನಲ್ಲಿ ನೀರನ್ನು ಯಾರೂ ಕುಡಿಯೋದಿಲ್ವಂತೆ ಕಾರಣವೇನು ನೀರನ್ನು ನಲ್ಲಿಯಿಂದ ಬರೋ ನೀರನ್ನು ನೇರವಾಗಿ ಕುಡಿಬಾರ್ದು ನೀರನ್ನು ಬಾಟಲಿಯಲ್ಲಿ ತುಂಬಿ ಕೀಟನಾಶಕದಿಂದ ಶುದ್ಧೀಕರಿಸಿ ಶುದ್ಧವೆಂದು ಮಾರ್ತಕ್ಕಂಥ ಕಂಪನಿಗಳು ಸಂಚಿದು ಅವ್ರೇನು ಏನು ಮಾಡ್ತಾರೆ ಬಾಟಲಲ್ಲಿರ್ತಕ್ಕಂಥ ನೀರೇನೇ ಶುದ್ಧವಾದದ್ದು ನೀವು ನಲ್ಲಿಯಿಂದ ಬರ್ತಕ್ಕಂಥ ನೇರವಾಗಿ ನಲ್ಲಿಯಿಂದ ಬರುವ ನೀರನ್ನು ಕುಡಿಯೋದ್ರಿಂದ ನಿಮಗೆ ಆರೋಗ್ಯ ನಾಶವಾಗುತ್ತೆ ಅಂತಕ್ಕಂಥ ಒಂದು ಜಾಹೀರಾತುಗಳನ್ನು ಕೊಟ್ಟು ಆ ಮೂಲಕ ಬಾಟಲ್ ನೀರನ್ನು ಕುಡಿಯೋದಕ್ಕೆ ಕಂಪನಿಗಳು ಸಂಚು ಮಾಡ್ತವೆ ಇದು ಅಲ್ಲಿ ನೀರನ್ನು ಕುಡಿಯೋದಕ್ಕೆ ಪ್ರೇರೇಪಿಸ್ತಕ್ಕಂಥ ಒಂದು ಸಂಚು ಭಾರತದಲ್ಲಿ ಕೂಡ ಇಂತಹದೇ ನೀರನ್ನು ಈಗ ಬಳಸಲಾಗುತ್ತೆ ಹಾಗಾದರೆ ಭಾರತದಲ್ಲಿ ಮುಂಚೆ ಏನು ಕುಡಿತಾ ಇದ್ವಿ ನಾವು ನೀರಿನ ಜೊತೆಯಲ್ಲಿ ಮಜ್ಜಿಗೆ ಕುಡಿತಾ ಇದ್ವಿ ಪಾನಕ ಕುಡಿತಾ ಇದ್ವಿ ಎಳನೀರು ಕುಡಿತಾ ಇದ್ವಿ ಕಬ್ಬಿನ ಹಾಲನ್ನು ಕುಡಿತಾ ಇದ್ವಿ ತಾಜಾ ಹಣ್ಣಿನ ರಸ ಕುಡಿತಾ ಇದ್ವಿ ಇವತ್ತು ಕುಡಿಯಲ್ವಾ ನಾವು ಇವತ್ತೂ ಕುಡಿತೇವೆ ಇದರೊಟ್ಟಿಗೆ ನಾವು ಕೋಲಾದಂತಹ ಸ್ಪ್ರೈಟ್ನಂತಹ ತಂಪು ಪಾನೀಯಗಳನ್ನು ಹೆಚ್ಚು ಬಳಕೆ ಮಾಡ್ತಾಯಿದ್ದೀವಿ ಇದು ನೀರು ಕುಡಿಬೇಕು ಅಂತಕ್ಕಂಥ ನಮ್ಮ ಮೂಲ ಬಯಕೆಯನ್ನೇ ಕಡಿಮೆ ಮಾಡ್ತಾ ಇದೆ ಈ ರೀತಿಯಾಗಿ ಅಗತ್ಯವಾಗಿ ಸಿಗುವ ವಸ್ತುವನ್ನು ಕೂಡ ನಾವು ದುಡ್ಡು ಕೊಟ್ಟು ಕುಡಿಬೇಕು ಅಂತಕ್ಕಂಥ ಅಥವಾ ಸೇವಿಸಬೇಕು ಅಂತಕ್ಕಂಥ ಒಂದು ಹೊಸ ಆಯಾಮ ಬಂದುಬಿಟ್ಟು ಏನಾಗಿದೆ ಎಲ್ಲರೂ ಕೂಡ ಕೊಂಡುಕೊಳ್ಬೇಕು ಅಂತಕ್ಕಂಥ ಸ್ಥಿತಿ ತಲುಪಿಟ್ಟಿದ್ದಾರೆ ಇದು ಲೇಖಕಿಗೆ ಕೊಳ್ಳುಬಾಕ ಸಂಸ್ಕೃತಿಯಾಗಿ ಕಾಣ್ತಾ ಇದೆ ಹಾಗಾದ್ರೆ ಇವತ್ತು ನಮ್ಮ ಭಾರತೀಯರೆಲ್ಲ ಕೊಳ್ಳುಬಾಕ ಸಂಸ್ಕೃತಿಗೆ ಬಲಿಯಾಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಲೇಖಕಿ ಮುಂದುವರೆದ ಲೇಖಕಿ ಇನ್ನೂ ಒಂದಷ್ಟು ವಿಷಯಗಳನ್ನ ಹೇಳ್ತಾರೆ ಕೊಳ್ಳುಬಾಕತನ ಮತ್ತು ಲಾಭ ಕೋರತನದ ಬಗ್ಗೆ ವಿವರಿಸ್ತಾರೆ ಕೊಳ್ಳುಬಾಕತನ ಅಂದ್ರೆ ಏನೋ ಒಂದಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ ಹಿಂದಿನ ಕಾಲದ ಪ್ರೊಫೆಸರ್ ಮತ್ತು ಪ್ರಾಂಶುಪಾಲರಂತವರು ಅಂದ್ರೆ ನೇಮಿ ಪ್ರೊಫೆಸರ್ ಗುಂಡಣ್ಣ ಅವರಿದ್ರಲ್ಲ ಅವರು ಪ್ರೊಫೆಸರ್ ಆದ್ರು ಮುಂದೆ ಆ ಕಾಲೇಜಿನ ಪ್ರಾಂಶುಪಾಲರಾದರು ಆದಾಗಲೂ ಕೂಡ ಅವರು ಸೈಕಲ್ಗಳಲ್ಲೇ ಓಡಾಡ್ತಾ ಇದ್ರಂತೆ ಆದ್ರೆ ಈಗ ಶಾಲೆಯಲ್ಲಿ ಓದುತ್ತಿರುವಾಗಲೇ ಮಕ್ಕಳು ಏನ್ ಕೇಳ್ತಾರೆ ಬೈಕ್ ಕೇಳ್ತಾರೆ ಬೈಕ್ ಕೊಡ್ಸಿದ್ರೆ ಅದ್ರಲ್ಲೂ ಕೂಡ ಇಂಥದ್ದೇ ಬ್ರ್ಯಾಂಡ್ ಬೇಕು ಅಂತ ಆಸೆ ಶೂಗಳು ಬೇಕು ಅಂದಾಗ ಇಂಥದ್ದೇ ಶೂಗ್ ಬೇಕು ಅಂತ ಆಸೆ ಇದು ಚಿಕ್ಕವರ್ದಾಯ್ತು ದೊಡ್ಡವರ್ದು ಅವ್ರೇನ್ ಸಾಮಾನ್ಯರ ಆ ಹಿರಿಯರಿಗೆ ಮಾರುತಿ ಕಾರ ಇದ್ದರೆ ಸ್ಯಾಂತ್ರೋ ಬೇಕು ಅಂತ ಆಸೆ ಆಗುತ್ತೆ ಒಂದು ಅನೆ ಇದ್ರೆ ಇನ್ನೊಂದು ಕಟ್ಟಬೇಕು ಅಂತ ಆಸೆ ಆಗುತ್ತೆ ಇದು ನಮ್ಮ ಆಸೆಯನ್ನು ಹೆಚ್ಚಿಸಿ ಹೊಳ್ಳು ಬಾಕತನಕ್ಕೆ ದಾರಿಯಾಗುತ್ತೆ ನಾವು ಟಿ ವಿಗಳಲ್ಲಿ ಬರ್ತಕ್ಕಂಥ ಜಾಹೀರಾತುಗಳು ಅದರಲ್ಲಿ ದೇಹಕ್ಕೆ ಪೂಸಿಕೊಳ್ಳುವ ಡಿಯೋ ಡಿಯೋ ಡಿ ಓಡರೆಂಟ್ ಅಂತ ಹೇಳ್ತೀವಿ ನಾವು ಡಿಯೋಡರೆಂಟ್ ಅಂದ್ರೆ ಆ ಒಂದು ವಸ್ತುವಿನ ಮಾರಾಟ ಹೇಗಿರುತ್ತೆ ಅಂದ್ರೆ ನಾವು ನೋಡ್ತೀವಿ ಜಾಹೀರಾತುಗಳಲ್ಲಿ ಅಲ್ಲೂ ಕೂಡ ಒಂದು ಸಂಚಿದೆ ಸಂಚೇನಿದೆ ಅಲ್ಲಿ ನಾನು ಆತ ಬಡಿಯುತ್ತೇನೆ ಮೈ ವಾಸನೆ ಆಗುತ್ತದೆ ಅಂತ ಹೇಳಿ ಬಿಂಬಿಸತಕ್ಕಂತ ಜಾಹೀರಾತು ಇರುತ್ತೆ ಯಾವ ವ್ಯಕ್ತಿ ಶುದ್ಧವಾಗಿ ಸ್ನಾನ ಮಾಡಿಕೊಂಡು ಸಿದ್ಧನಾಗ್ತಾನೋ ಆತನ ಮೈ ಖಂಡಿತವಾಗ್ಲೂ ವಾಸನೆ ಬರಲ್ಲ ಆದ್ರೆ ಜಾಹೀರಾತಲ್ಲಿ ಏನ್ ತೋರಿಸ್ತಾರೆ ಸಾಮಾನ್ಯವಾಗಿರೋ ವ್ಯಕ್ತಿ ಕೂಡ ಮೈ ವಾಸನೆ ಆಗುತ್ತೆ ಡಿ ಓಡೋರೆಂಟನ್ನು ಹಾಕ್ಕೊಳ್ಳಿ ಆಗ ನಿಮ್ಮ ಮೈ ಸುವಾಸನೆಯಿಂದ ಕೂಡಿರುತ್ತೆ ಅಂತಕ್ಕಂಥ ಒಂದು ಜಾಹೀರಾತನ್ನು ತೋರಿಸಿ ತೋರಿಸಿ ನಾವೆಲ್ಲ ಆ ಡಿ ಒಡೋರೆಂಟನ್ನು ತಗೊಳ್ಳೋ ಹಾಗೆ ನಮಗೆ ಪ್ರೇರೇಪಣೆ ಕೊಡುತ್ತೆ ಇವೆಲ್ಲವೂ ಕೂಡ ಆಕರ್ಷಣೆಯನ್ನು ಉಂಟು ಮಾಡಿ ಅಗತ್ಯಗಳಾಗಿರ್ತಕ್ಕಂಥ ವಸ್ತುಗಳು ಅತ್ಯಗತ್ಯವಾಗುವಂತೆ ಪ್ರೇರೇಪಣೆ ನೀಡಲಾಗುತ್ತೆ ಕೊನೆ ಕಾಲಕ್ಕೆ ನಮ್ಮ ಒಂದು ಸ್ಥಿತಿ ಹೇಗಾಗಿ ಹೋಗುತ್ತೆ ಅಂದರೆ ಇವುಗಳಿಲ್ಲದಿದ್ದರೆ ನಾನು ಬದುಕೋದೇ ಇಲ್ಲ ಎನ್ನುವಂತೆ ಬಿಂಬಿಸಿ ಇದನ್ನು ಒಂದು ಸಂಚಾಗಿ ಮಾಡಿಕೊಂಡು ಇವತ್ತೇನಾಗಿದೆ ಎಲ್ಲವನ್ನು ಕೊಂಡ್ಕೋಬೇಕು ಅಂತ ಹೇಳಿ ಹೆಚ್ಚು ಹೆಚ್ಚು ಕೊಳ್ಳುವತಕ್ಕಂಥ ಮನಸ್ಥಿತಿಯನ್ನು ನಾವೆಲ್ಲ ಹೊಂದಿದ್ದೀವಿ ಅದು ಒಂದು ರೀತಿಯ ದುರದೃಷ್ಟ ಅಂತ ಹೇಳಿ ಲೇಖಕಿ ನೇಮಿ ಚಂದ್ರ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದು ಒಂದು ಸಂಚು ಇದೊಂದು ಹುನ್ನಾರ ಇದು ಒಂದು ಬಲವಂತದ ಹೇರಿಕೆ ಅನ್ನೋದು ಅವರ ಅಭಿಪ್ರಾಯ ಹಾಗಾದ್ರೆ ಈ ರೀತಿ ಕೊಳ್ಬೇಕು ಕೊಳ್ಬೇಕು ತಗೊಳ್ಬೇಕು ಅಂತಕ್ಕಂಥ ಒಂದು ಗೀಳು ಒಂದು ಮನಸ್ಥಿತಿ ನಮ್ಮಲ್ಲಿ ಹುಟ್ಟುತ್ತಲ್ವ ಆ ಮಕ್ಕಳೇ ಅದನ್ನ ನಾವು ಕೊಳ್ಳು ಬಾಕತನ ಅಂತ ಕರಿತೀವಿ ಹಾಗಾದ್ರೆ ಈ ರೀತಿ ಕೊಂಡ್ಕೊಳ್ತಕ್ಕಂಥವ್ರು ಜಾಸ್ತಿ ಆದಾಗ ಯಾರಿಗೆ ಲಾಭ ಆಗುತ್ತೆ ಯಾರು ಲಾಭ ಮಾಡ್ಕೊಳ್ಳೋರು ಯಾರು ಆ ವಸ್ತುಗಳನ್ನ ಉತ್ಪಾದನೆ ಮಾಡಿರ್ತಾರೆ ಅವರು ಲಾಭವನ್ನ ಮಾಡ್ಕೋತಾರೆ ಅವನು ತನ್ನ ಎಲ್ಲ ವಸ್ತುಗಳನ್ನ ಮಾರಾಟ ಮಾಡಬೇಕು ಅಂದಾಗ ಜಾಹೀರಾತುಗಳ ಮೂಲಕ ನಮ್ಮನ್ನ ಸೆಳಿತಾನೆ ಆಗ ನಾವು ಅಗತ್ಯಕ್ಕಿಂತ ಹೆಚ್ಚನ್ನು ಕೊಂಡ್ಕೊತೀವಿ ಅದು ಲಾಭಕೋರತನವಾಗಿ ಆತನಿಗೆ ಹೆಚ್ಚು ಹಣವನ್ನು ತಂದು ಕೊಡುತ್ತೆ ಇದಕ್ಕೆ ಲೇಖಕಿ ಮತ್ತೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ ಹಾಗಾದ್ರೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೆಲವೊಂದು ಆಚರಣೆಗಳನ್ನ ಮಾಡೋದನ್ನ ನಾವು ಕಾಣ್ತೀವಿ ಅದರಲ್ಲಿ ಒಂದಷ್ಟು ಉದಾಹರಣೆಗಳನ್ನು ನೋಡೋದಾದ್ರೆ ಮದರ್ಸ್ ಡೇ ಫಾದರ್ಸ್ ಡೇ ವ್ಯಾಲೆಂಟೈನ್ ಡೇ ಇಂಥವುಗಳನ್ನು ಆಚರಿಸ್ತಕ್ಕಂಥ ಒಂದು ಸಂಸ್ಕೃತಿ ನಮ್ಮ ದೇಶದಲ್ಲೂ ಕೂಡ ಇವಾಗ ಕಂಡು ಬರ್ತಾ ಇದೆ ಈ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಪರಸ್ಪರರಿಗೆ ಸ್ನೇಹಿತರಿಗೆ ಪ್ರೀತಿ ಪಾತ್ರರಿಗೆ ನಾವು ಗ್ರೀಟಿಂಗ್ ಕಾರ್ಡ್ಗಳನ್ನು ಕೊಡ್ತೀವಿ ಗಿಫ್ಟ್ಗಳನ್ನು ಕೊಡ್ತೀವಿ ಇವೆಲ್ಲ ಕೊಡಬೇಕು ಅನ್ನೋದು ನಮ್ಗೆ ಎಲ್ಲಿ ತಿಳಿಯುತ್ತೆ ಜಾಹೀರಾತುಗಳ ಮೂಲಕ ತಿಳಿಯುತ್ತೆ ಹಾಗಾದರೆ ಜಾಹೀರಾತುಗಳಲ್ಲಿ ಇವುಗಳನ್ನು ಪ್ರಚಾರಪಡಿಸ್ತಕ್ಕಂಥ ಆ ಉತ್ಪಾದಕ ಏನು ಮಾಡ್ತಾನೆ ಕೊಳ್ಳೋದಕ್ಕೆ ನಮ್ಮನ್ನು ಉತ್ತೇಜಿಸ್ತಾನೆ ಹಾಗಾದರೆ ಅವನು ಕೊಳ್ಳೋದಕ್ಕೆ ಉತ್ತೇಜಿಸ್ತಕ್ಕಂಥ ಅವನ ಉದ್ದೇಶ ಏನು ತನ್ನ ವಸ್ತುಗಳು ಜಾಸ್ತಿ ಮಾರಾಟ ಆಗಬೇಕು ಆ ಮೂಲಕ ಅವನಿಗೆ ಹೆಚ್ಚು ಲಾಭ ಬರಬೇಕು ಇದು ನಮ್ಮಲ್ಲಿ ಕೊಳ್ಳುಬಾಕತನವನ್ನು ವ್ಯಾಪಾರಿಯಲ್ಲಿ ಲಾಭಕೋರತನವನ್ನು ಹೆಚ್ಚು ಮಾಡ್ತಾ ಬಂದಿದೆ ಇದು ಲೇಖಕಿಗೆ ಬಹಳಷ್ಟು ಬೇಸರವನ್ನು ಮೂಡಿಸ್ತಕ್ಕಂಥ ಸಂಗತಿಯಾಗಿದೆ ಜೊತೆಗೆ ನಮಗೂ ಕೂಡ ಅದು ನಮ್ಮ ದೇಶದ ಸಂಸ್ಕೃತಿಯ ಮೇಲೆ ಒಂದು ಬಲವಂತದ ಹೇರಿಕೆ ಕೂಡ ಆಗ್ತಾ ಇದೆ ಅಂತ ಹೇಳಿ ಹೇಳ್ಬಹುದಾಗತ್ತೆ ನಾವು ಹಾಗಾದರೆ ಇನ್ನೂ ಒಂದಷ್ಟು ಉದಾಹರಣೆಗಳು ಕೊಡೋದಾದರೆ ತಂಪು ಪಾನೀಯಗಳ ಕಂಪನಿ ಹೋಟೆಲ್ಗಳಲ್ಲಿ ನೀರು ಕೊಡದೆ ಇರುವುದಕ್ಕೆ ಹಣ ಕೊಡುವ ಆಮಿಷದ ಪ್ರಸ್ತಾಪವನ್ನು ಮಾಡ್ತಾರೆ ಅವರು ಹೋಟೆಲ್ಗಳಿಗೆ ಹೋಗೋದು ಉತ್ಪಾದಕ ಇರ್ತಾನಲ್ಲ ಯಾರು ತಂಪು ಪಾನೀಯದ ಉತ್ಪಾದಕ ಇರ್ತಾನೆ ಅವನೇನು ಮಾಡ್ತಾನೆ ತನ್ನ ವಸ್ತುವನ್ನು ಮಾರಾಟ ಮಾಡೋದಕ್ಕೆ ಹೋಟೆಲ್ಗಳಿಗೆ ಹೋಗ್ತಾನೆ ಹೋಟೆಲ್ಗಳಿಗೆ ಹೋಗಿ ಆ ಹೋಟೆಲ್ನ ಮಾಲೀಕನಿಗೆ ಒಂದು ಆಮಿಷವನ್ನು ಕೊಡ್ತಾನೆ ಆಮಿಷ ಅಂದರೆ ಹೀಗೆ ಮಾಡು ನಾನು ನಿನಗೆ ಹಣ ಕೊಡ್ತೀನಿ ಅಂತ ಏನದು ಹಣ ಕೊಡೋದು ಹೋಟೆಲಲ್ಲಿರ್ತಕ್ಕಂಥ ಮಾಲೀಕ ಏನು ಮಾಡಬೇಕು ಅವನ ಹೋಟೆಲಿಗೆ ಬರ್ತಕ್ಕಂಥ ಗ್ರಾಹಕರಿಗೆ ಕುಡಿಯೋದಕ್ಕೆ ನೀರ್ ಕೊಡಬಾರ್ದು ಕೇವಲ ತನ್ನ ಹೋಟೆಲಿನ ತಿಂಡಿ ಪದಾರ್ಥವನ್ನ ಮಾತ್ರ ಮಾರಾಟ ಮಾಡಬೇಕು ನೀರ್ ಕೊಡಬಾರದು ನೀರ್ ಕೊಡದೇ ಇದ್ದು ಯಾವಾಗ ಗ್ರಾಹಕರು ನೀರ್ ಕೇಳ್ತಾರೋ ಆಗ ಬಾಟಲ್ ನೀರನ್ನು ಪರಿಚಯ ಮಾಡಿಸಬೇಕು ನೀರಿನ ಕಂಪನಿಯವರದ್ದು ನೀರೇನಾದರೂ ಬಾಟಲ್ಗಳು ಆ ಹೋಟೆಲ್ನಲ್ಲಿ ಜಾಸ್ತಿ ಖರ್ಚಾಗ್ತಾ ಹೋದ್ರೆ ಅವನಿಗೆ ಲಾಭ ಆಗುತ್ತೆ ಆಗ ಅವನೇನ್ ಮಾಡ್ತಾನೆ ಕಂಪನಿಯವನು ಹೋಟೆಲ್ ಮಾಲೀಕನಿಗೆ ಹಣ ಕೊಡ್ತಾನೆ ನೀರು ಕೊಡದೇ ಇರೋದಕ್ಕೆ ಹಣ ಕೊಡ್ತಾನೆ ಇದು ಒಂದು ರೀತಿಯ ಸಂಚು ಅನ್ನೋದು ಖಂಡಿತವಾಗ್ಲು ನಿಜ ಇದರ ಅನುಭವ ಲೇಖಕಿಗೆ ಎಲ್ಲಾಯಿತು ಎರಡು ಸನ್ನಿವೇಶಗಳನ್ನು ಲೇಖಕಿ ನಮಗೆ ಪಾಠದಲ್ಲಿ ಕೊಟ್ಟಿದ್ದಾರೆ ಮೊದಲನೇದು ಬಾಂಬೆ ಬಜಾರ್ ಅಂತಕ್ಕಂಥ ಫುಡ್ ಜಾಯಿಂಟ್ಗೆ ಲೇಖಕಿ ಮತ್ತು ಅವರ ಮಗಳು ಹೋಗ್ತಾರೆ ಅಲ್ಲಿ ಹೋಗಿ ತಿಂಡಿ ತಿಂತಾರೆ ನೀರು ಕೇಳಿದಾಗ ಅಲ್ಲಿರ್ತಕ್ಕಂಥ ವೆಯ್ಟರ್ ನಮ್ಮಲ್ಲಿ ನೀರು ಸಿಗಲ್ಲ ನೀರು ನಿಮ್ಗೆ ಬೇಕೇ ಬೇಕು ಅಂದರೆ ಬಾಟಲ್ ಇಲ್ಲಿರೋ ನೀರನ್ನು ಕೊಡ್ತೀನಿ ಸಾಮಾನ್ಯವಾದ ನೀರು ಸಿಗಲ್ಲ ಅಂತ ಹೇಳಿದಾಗ ಲೇಖಕಿಗೆ ಬಹಳಷ್ಟು ಬೇಸರ ಆಗುತ್ತೆ ಅದೇ ಥರ ಇನ್ನೊಂದು ಬಾರಿ ಅವರು ಗೆಳತಿ ಮಾಲತಿಯೊಂದಿಗೆ ಬೆಂಗಳೂರಿನ ಇಂದಿರಾನಗರದ ಮುಖ್ಯ ರಸ್ತೆಯ ಒಂದು ಫುಡ್ ಜಾಯಿಂಟನ್ನು ಹೊಕ್ಕಾಗ ಅಲ್ಲಿ ಒಂದು ಐಸ್ ಕ್ರೀಮ್ ತಿಂತಾರೆ ಐಸ್ ಕ್ರೀಮ್ ಹೆಸರೇನು ಮಿಸಿಸಿಪ್ಪಿ ಮಡ್ಪಿ ಅಂತ ಆ ಐಸ್ ಕ್ರೀಮನ್ನು ತಿಂದ ಮೇಲೆ ನೀರು ಕೇಳ್ತಾರೆ ಅಲ್ಲೂ ಕೂಡ ಅವರಿಗೆ ನೀರು ಸಿಗಲ್ಲ ಆಗ ಲೇಖಕ ಏನು ಮಾಡ್ತಾರೆ ಸಾಗರ್ ಹೋಟೆಲ್ಗೆ ಹೋಗೋಣ ಬಾ ಅಂಥೇಳಿ ಗೆಳತಿಯನ್ನು ಕರೆದುಕೊಂಡು ಹೋಗಿ ಕೂತ್ಕೊಡ್ತಿದ್ದಂಗೆನೆ ಅವರಿಗೆ ಅಲ್ಲಿರ್ತಕ್ಕಂಥ ವೆಯ್ಟರು ನಾಲ್ಕು ಗ್ಲಾಸಲ್ಲಿ ನೀರು ತಂದು ಇಡ್ತಾನೆ ತಕ್ಷಣ ಘಟ ನೀರನ್ನು ಕುಡಿದು ಲೇಖಕಿ ಸಂತೃಪ್ತಿಯಾಗಿ ಹೇಳ್ತಾರೆ ಅಯ್ಯೋ ಭಾರತದಲ್ಲೂ ಕೂಡ ನೀರು ಕೊಡದೇ ಇರತಕ್ಕಂಥ ಫುಡ್ ಜಾಯಿಂಟ್ಗಳು ಬಂದ್ಬಿಡ್ತಲ್ಲಪ್ಪ ಮಿನರಲ್ ವಾಟರ್ ಮಾರುವ ಹುನ್ನಾರವನ್ನು ಕಂಡು ಕೋಪ ಬರುತ್ತೆ ಅವ್ರಿಗೆ ಹೇಳ್ತಾರೆ ಸದ್ಯ ನೀರು ಕೊಡದಿರ್ತಕ್ಕಂಥ ನಾಡು ನಮ್ಮ ದೇಶ ಆಗಬಾರ್ದು ಅನ್ನೋದು ಅವರ ಕಳಕಳಿ ಇದೆ ಕೊನೆಗೆ ಲೇಖಕಿ ಕೆಲವೊಂದು ಪ್ರಶ್ನೆಗಳನ್ನು ನಮ್ಗೆ ಕೇಳ್ತಾರೆ ಏನದು ಪ್ರಶ್ನೆಗಳು ಮಾನವೀಯ ಮೌಲ್ಯಗಳನ್ನು ನಾವು ಕಾಯ್ದುಕೊಳ್ಳುತ್ತಿದ್ದೇವೆಯೇ ನಮ್ಮಲ್ಲಿ ಮಾನವೀಯ ಮೌಲ್ಯಗಳು ಉಳಿದಿದ್ದಾವ ಕೊಳ್ಳುಬಾಕತನದ ಕಪಿಮುಷ್ಟಿಯಿಂದ ಬಿಡಿಸಿಕೊಳ್ಳಬಲ್ಲೆವೇ ಬಾಯಾರಿದವರಿಗೆ ನೀರು ಕೊಡಬಲ್ಲೆವ ನೀರು ಪುಕ್ಕಟೆಯಾಗಿ ನಾವು ಕೊಡೋದಕ್ಕೆ ಸಿದ್ಧರಿದ್ದೀವಾ ಹಸಿದವರಿಗೆ ಅನ್ನವನ್ನು ನಾವು ಕೊಡ್ತೀವ ಇನ್ನೊಬ್ಬರ ನೀರು ಅನ್ನವನ್ನು ಕಸಿದುಕೊಳ್ಳದೆ ನಾವು ಬದುಕಬಲ್ಲೆವಾ ಇದೆಲ್ಲದರ ಕೊನೆಯಲ್ಲಿ ಬರ್ತಕ್ಕಂಥ ಸಾಲು ನಮ್ಮ ಮನಸ್ಸಿಗೆ ತುಂಬ ನಾಡ್ತಕ್ಕಂಥ ಸಾಲು ಹೇಳ್ತಾರೆ ಅವರು ನಮ್ಮ ಸಂಸ್ಕೃತಿಯನ್ನು ಕಾಯ್ದುಕೊಳ್ಳುವ ಅಸ್ತ್ರ ನಮ್ಮ ಕೈಯಲ್ಲಿ ಇದೆಯೇ ಅದನ್ನು ಕಾಯ್ದುಕೊಳ್ತೀವ ನಾವು ಅಂತ ಪ್ರಶ್ನೆ ಕೇಳ್ತಾರೆ ಮಕ್ಕಳು ಈ ಪ್ರಶ್ನೆಗಳನ್ನು ಸ್ವಲ್ಪ ನಾವು ಯೋಚನೆ ಮಾಡಬೇಕಾಗತ್ತೆ ಇದಿಷ್ಟು ಪಾಠವಾಗದ ಮುಖ್ಯಾಂಶಗಳು ಹಾಗಾದರೆ ಈ ಪಾಠಭಾಗದ ಮುಖ್ಯಾಂಶಗಳನ್ನು ನಾವು ತಿಳಿದ ಮೇಲೆ ಒಂದೆರಡು ಪ್ರಶ್ನೆಗಳನ್ನು ತಮಗೆ ಕೇಳೋದಾದರೆ ಉತ್ತರಿಸೋದಕ್ಕೆ ತಾವು ಸಿದ್ಧರಿದ್ದೀರಲ್ವಾ ನೋಡಿ ಪ್ರಶ್ನೆ ಒಂದಿದೆ ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದೇನು ವಿದೇಶಗಳಲ್ಲಿ ನೀರಿಗಿಂತ ಅಗ್ಗವಾಗಿ ಸಿಗುವುದು ಕೋಲ ಹೌದಲ್ವಾ ಸರಿ ಇನ್ನು ಎರಡನೇ ಪ್ರಶ್ನೆಗೆ ಹೋದರೆ ಭಾರತ ದೇಶದಲ್ಲೂ ಕೂಡ ಇತ್ತೀಚೆಗೆ ನಡೆಯುತ್ತಿರುವ ಹುನ್ನಾರವೇನು ಭಾರತ ದೇಶದಲ್ಲೂ ಕೂಡ ನಲ್ಲಿಯಿಂದ ಬರುವ ನೀರು ಶುದ್ಧವಾದುದಲ್ಲ ಬಾಟಲಿ ನೀರೇ ಶುದ್ಧ ಎಂದು ಬಿಂಬಿಸುವ ಹಾಗೂ ಬಾಟಲಿ ನೀರನ್ನು ಕುಡಿಯಲು ಜನರನ್ನು ಪ್ರೇರೇಪಿಸಿ ಲಾಭವನ್ನು ಗಳಿಸುವ ಹುನ್ನಾರ ನಡೆಯುತ್ತಿದೆ ಇದಿಷ್ಟು ಇಂದಿನ ಪಾಠದ ಮೌಲ್ಯಮಾಪನ ಮಕ್ಕಳೇ ಇಷ್ಟು ಚೆನ್ನಾಗಿ ನೀವು ಪಾಠವನ್ನು ತಿಳಿದಿದ್ದೀರಾ ಪಾಠದ ಮೊದಲ ಮತ್ತು ಎರಡನೇ ಅವಧಿ ಎರಡೂ ಪಾಠಗಳನ್ನು ಸೇರಿಸಿ ಪ್ರಶ್ನೆ ಉತ್ತರಿಸಕ್ಕೆ ತಾವು ಸಿದ್ಧರಿದ್ದೀರಲ್ವಾ ಮೊದಲ ಪ್ರಶ್ನೆ ಬಳಲಿ ಬಂದವರಿಗೆ ನೀರು ಹಸಿದು ಬಂದವರಿಗೆ ಏನು ಅನ್ನ ಪಿಜ್ಜಾ ಕೋಲಾ ಕೀರು ಉತ್ತರ ಏನಿರುತ್ತೆ ಯಾವುದು ಅಲ್ಲ ಅದು ಹೊಟ್ಟೋಯ್ತು ಕೀರು ಅಲ್ಲ ಪಿಜ್ಜಾ ಅಲ್ಲ ಕೋಲಾನು ಅಲ್ಲ ಹಾಗಾದ್ರೆ ಉಳಿದಿರೋದೇನು ಉತ್ತರ ಅನ್ನ ಬಳಲಿ ಬಂದವರಿಗೆ ನೀರು ಹಸಿದು ಬಂದವರಿಗೆ ಅನ್ನ ಸರಿಯಾದ ಉತ್ತರ ಪ್ರಶ್ನೆ ಎರಡು ಲೇಖಕಿಯವರು ಅಲೆದ ನಾಡುಗಳಲ್ಲಿ ಸುಲಭಕ್ಕೆ ಸಿಗದೇ ಇರುವುದೇನು ಮೊದಲನೇ ಆಪ್ಷನ್ ಇದೆ ಸೋಡಾ ಎರಡನೇ ಆಪ್ಷನ್ ಕೋಲಾ ಮೂರನೇ ಆಪ್ಷನ್ ಕಾಫಿ ನಾಲ್ಕನೇ ಆಪ್ಷನ್ ನೀರು ಸೋಡಾ ಅಲ್ಲ ಕೋಲಾ ಕೂಡ ಅಲ್ಲ ಕಾಫಿನೂ ಅಲ್ಲ ವೆರಿ ಗುಡ್ ಉತ್ತರ ನೀರು ಲೇಖಕಿಯವರು ಅಲೆದ ನಾಡುಗಳಲ್ಲಿ ಸುಲಭಕ್ಕೆ ಸಿಗದೇ ಇರುವುದು ನೀರು ಆಗಿದೆ ಪ್ರಶ್ನೆ ಮೂರು ಭಾರತಕ್ಕೆ ಲಗ್ಗೆ ಇಟ್ಟ ಹೊಸ ಸಾಂಕ್ರಾಮಿಕ ರೋಗವಿದು ಒಂದು ಕೊಳ್ಳು ಬಾಕತನ ಎರಡು ಕೋವಿಡ್ ಹತ್ತೊಂಬತ್ತು ಮೂರು ಸೋಮಾರಿತನ ನಾಲ್ಕು ಹಕ್ಕಿ ಜ್ವರ ತಪ್ಪು ಉತ್ತರಗಳನ್ನು ತೆಗಿಯೋಣ ಕೊಳ್ಳು ಬಾಕತನ ಅಲ್ಲ ಹಕ್ಕಿ ಜ್ವರ ಅಲ್ಲ ಸೋಮಾರಿತನ ಅಲ್ಲ ಉತ್ತರ ಕೋವಿಡ್ ಹತ್ತೊಂಬತ್ತು ಇದು ಭಾರತಕ್ಕೆ ಲಗ್ಗೆ ಇಟ್ಟ ಹೊಸ ಸಾಂಕ್ರಾಮಿಕ ರೋಗ ಪ್ರಶ್ನೆ ನಾಲ್ಕು ಲೇಖಕಿಯವರ ಜನ್ಮಸ್ಥಳ ಯಾವುದು ಹೊಸದುರ್ಗ ಆಪ್ಷನ್ ಟು ಚಿತ್ರದುರ್ಗ ತುಮಕೂರು ಮೈಸೂರು ಚಿತ್ರದುರ್ಗ ಸರಿಯಾದ ಉತ್ತರ ಐದನೇ ಪ್ರಶ್ನೆ ಪಾಠದ ಆಕರ ಕೃತಿ ಯಾವುದು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಒಂದು ಕನಸಿನ ಪಯಣ ಬದುಕು ಬದಲಿಸಬಹುದು ಮತ್ತೆ ಬರೆದ ಕತೆಗಳು ಉತ್ತರ ಯಾವುದು ಬದುಕು ಬದಲಿಸಬಹುದು ಮುಂದಕ್ಕೆ ಹೋಗೋಣ ಪ್ರಶ್ನೆ ಆರು ಲೇಖಕಿಯವರು ಮಗಳೊಂದಿಗೆ ಭೇಟಿ ನೀಡಿದ ಮಹಾತ್ಮ ಗಾಂಧಿ ರಸ್ತೆಯ ಫುಡ್ ಜಾಯಿಂಟ್ ಯಾವುದೋ ಉತ್ತರ ಒಂದು ನಳಪಾಕ ಎರಡು ಸಾಗರ ಫಾಸ್ಟ್ ಫುಡ್ ಮೂರು ಬಾಂಬೆ ಬಜಾರ್ ನಾಲ್ಕು ಕಾಮತ್ ಹೋಟೆಲ್ ತಪ್ಪು ತಿಳ್ ತೆಗೋಣ ಇವಾಗ ನಳಪಾಕ ಅಲ್ಲ ಕಾಮತ್ ಅಲ್ಲ ಬಾಂಬೆ ಬಜಾರ್ ಅಲ್ಲ ಸಾಗರ್ ಫಾಸ್ಟ್ ಫುಡ್ ಅಲ್ಲ ಉತ್ತರ ಬಾಂಬೆ ಬಜಾರ್ ಗುಡ್ ಏಳನೇ ಪ್ರಶ್ನೆ ಹುನ್ನಾರ ಪದದ ಅರ್ಥವೇನು ಚಿನ್ನ ಮೊದಲ ಉತ್ತರ ಸಂಚು ಎರಡನೇ ಉತ್ತರ ಪ್ರಯತ್ನ ಮೂರನೇ ಉತ್ತರ ಸಿದ್ಧತೆ ನಾಲ್ಕನೇ ಉತ್ತರ ತಪ್ಪು ಉತ್ತರಗಳನ್ನು ತೆಗೋಣವಾ ಚಿನ್ನ ಅಲ್ಲ ಸಿದ್ಧತೆಯೂ ಅಲ್ಲ ಪ್ರಯತ್ನವೂ ಅಲ್ಲ ಉತ್ತರ ಬಂದು ಸಂಚು ಎಂಟನೇ ಪ್ರಶ್ನೆ ಹೋಟೆಲ್ ಮಾಲೀಕ ಪಾನೀಯ ಕಂಪನಿ ನೀಡಿದ ಹಣದ ಆಮಿಷಕ್ಕೆ ಬದಲಾಗಿ ಗ್ರಾಹಕರಿಗೆ ಕೊಡದೇ ನಿಲ್ಲಿಸಬೇಕಾದದ್ದು ಏನದು ತಿಂಡಿ ಚಹಾ ಕಾಫಿ ನೀರು ಕಪ್ಪುತ್ರಗಳನ್ನು ತೆಗಿಯೋಣವಾ ತಿಂಡಿ ಅಲ್ಲ ಚಹಾ ಅಲ್ಲ ಕಾಫಿ ಅಲ್ಲ ಉತ್ತರ ನೀರು ಒಂಬತ್ತನೇ ಪ್ರಶ್ನೆ ಭಾರತದ ಹೊರಗೆ ಕಾಲಿಟ್ಟರೆ ಉಳಿದೆಲ್ಲವೂ ಎಂತಹ ಸ್ಥಳಗಳಾಗಿವೆ ಮೊದಲನೇದು ಹೊಸ ಪ್ರದೇಶಗಳು ಎರಡು ನೀರು ಕೊಡದ ನಾಡುಗಳು ಔತಣ ನೀಡದ ನಾಡುಗಳು ನಾಲ್ಕನೇದು ಪ್ರವಾಸಿ ತಾಣಗಳು ತಪ್ಪು ಉತ್ತರಗಳನ್ನು ತೆಗಿಯೋಣ ಹೊಸ ಪ್ರದೇಶಗಳು ಉತ್ತರ ತಪ್ಪಿದೆ ಇದು ಔತಣ ನೀಡದ ನಾಡುಗಳು ತಪ್ಪು ಪ್ರವಾಸಿ ತಾಣಗಳು ಅಲ್ಲ ನೀರು ಕೊಡದ ನಾಡುಗಳು ಸರಿಯಾದ ಉತ್ತರ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಸಂಸ್ಕೃತಿಯ ಮೇಲೆ ದಾಳಿ ಇಡದಿರುವ ಆಚರಣೆ ಯಾವುದು ವ್ಯಾಲೆಂಟೈನ್ ಡೇ ಮದರ್ಸ್ ಡೇ ಸಂಕ್ರಾಂತಿ ಆಚರಣೆ ಫಾದರ್ಸ್ ಡೇ ಉತ್ತರ ತಮಗೆಲ್ಲ ಗೊತ್ತಾಗಿದೆ ಅನ್ಕೋತೇನೆ ನಾನು ಅಲ್ವಾ ತಪ್ಪು ಉತ್ತರಗಳನ್ನು ತೆಗಣ ಹಾಗಿದ್ರೆ ವ್ಯಾಲೆಂಟೈನ್ ಡೇ ಅಲ್ಲ ಫಾದರ್ಸ್ ಡೇ ಅಲ್ಲ ಮದರ್ಸ್ ಡೇನೂ ಅಲ್ಲ ಸಂಕ್ರಾಂತಿ ಆಚರಣೆ ಇದು ಸರಿಯಾದ ಉತ್ತರ ಈ ಒಟ್ಟಾರೆ ಹತ್ತು ಪ್ರಶ್ನೆಗಳ ಒಂದು ರಸಪ್ರಶ್ನೆಯನ್ನು ನಾವು ನೋಡಿದಾಗ ನಮಗೆ ಈ ಪಾಠವನ್ನು ಒಟ್ಟಾಗಿ ನೆನಪಿಸ್ಕೊಳ್ಳೋದಕ್ಕೆ ಅನುಕೂಲ ಆಯಿತು ಮಕ್ಕಳೇ ಇಂದಿನ ಈ ಪಾಠದ ಮೇಲೆ ಎರಡು ಪ್ರಶ್ನೆಗಳನ್ನು ತಮಗೆ ಕೊಟ್ಟರೆ ತಾವು ಮನೆಗೆಲಸದಲ್ಲಿ ಬರೆದು ನಿಮ್ಮ ಶಿಕ್ಷಕರಿಗೆ ಇದನ್ನು ತೋರಿಸಿ ಅವರಿಂದ ಈ ಪಾಠದ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ತಾವು ತಿಳ್ಕೊಬಹುದು ಮೊದಲ ಪ್ರಶ್ನೆ ಭಾರತೀಯ ಸಂಸ್ಕೃತಿಯ ಮೇಲೆ ನಡೆದ ದಾಳಿ ಎಂಬುದಕ್ಕೆ ಇತ್ತೀಚೆಗೆ ಆಚರಿಸುತ್ತಿರುವ ದಿನಾಚರಣೆಗಳನ್ನು ಪಟ್ಟಿ ಮಾಡಿ ವಿವರಣೆ ನೀಡಿ ಪ್ರಶ್ನೆ ಎರಡು ಈ ಪಾಠದಲ್ಲಿ ಬಂದಿರುವ ಸಜಾತಿಯ ಒತ್ತಕ್ಷರಗಳುಳ್ಳ ಹತ್ತು ಮತ್ತು ವಿಜಾತಿಯ ಒತ್ತಕ್ಷರಗಳುಳ್ಳ ಹತ್ತು ಪದಗಳನ್ನು ಆಯ್ದು ಬರೆಯಿರಿ ಈ ಪಾಠಕ್ಕೆ ಒಂದು ಚಟುವಟಿಕೆಯನ್ನು ಕೊಡೋದಾದರೆ ತಾವು ಈ ಚಟುವಟಿಕೆಯನ್ನು ಮಾಡೋದಕ್ಕೆ ಉತ್ಸಾಹದಿಂದ ಸಿದ್ಧರಾಗಿದ್ದೀರಲ್ವಾ ಲೇಖಕಿ ನೇಮಿ ಸಾಧ್ಯವಾದರೆ ಭೇಟಿ ಮಾಡಿ ಅವರನ್ನು ನೀವು ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಮಾತಾಡಿಸಲು ಪ್ರಯತ್ನಿಸಿ ಇದು ಒಂದು ಚಟುವಟಿಕೆ ನೀವು ನೇಮಿ ಚಂದ್ರ ಅವರನ್ನು ಪರಿಚಯಿಸ್ಕೊಳ್ಳೋದಕ್ಕೆ ಭೇಟಿ ಮಾಡೋದಕ್ಕೆ ಮಾತಾಡಿಸಿ ಅನ್ನೋದು ನಿಮಗೆ ಕೊಡ್ತಕ್ಕಂಥ ಚಟುವಟಿಕೆ ಇದು ಒಟ್ಟಾರೆಯಾಗಿ ನೀರು ಕೊಡದ ನಾಡಿನಲ್ಲಿ ಎಂಬ ಪಾಠವನ್ನು ಓದಿದಾಗ ನಮಗೆ ತಿಳಿದುಬಾರ್ದು ನಮ್ಮ ಸಂಸ್ಕೃತಿಯ ಮೇಲೆ ನಾವು ಒತ್ತಾಯದ ಹೇರಿಕೆಯನ್ನು ಮಾಡ್ಕೋಬಾರ್ದು ಅಗತ್ಯವಿದ್ದಷ್ಟು ಮಾತ್ರ ವಸ್ತುಗಳನ್ನು ಕೊಂಡುಕೊಳ್ಳಬೇಕು ಅಂತಕ್ಕಂಥದ್ದು ಲೇಖಕಿಯ ಅದಮ್ಯವಾದ ಆಶಯ ಈ ಆಶಯವನ್ನು ನಾವು ಸಾಧ್ಯವಾದಷ್ಟ ಮಟ್ಟಿಗೆ ಪೂರೈಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ಪಾಠದ ಒಟ್ಟಾರೆಯಾದ ಆಶಯ ಈ ಪಾಠವನ್ನ ಇಂದು ತಮಗೆ ಪ್ರಸ್ತುತ ಪಡಿಸಿರ್ತಕ್ಕಂಥ ನಾನು ಶ್ರೀಮತಿ ಮೀನಾಕ್ಷಿ ಎ ಗಾಣಿಗೇರ ಅಂತ ಕನ್ನಡ ಅಧ್ಯಾಪಕಿ ಪ್ರಸ್ತುತ ಶಿಕ್ಷಣ ಸಂಯೋಜಕರು ಪ್ರೌಢ ವಿಭಾಗ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಬೆಂಗಳೂರು ದಕ್ಷಿಣ ವಲಯ ಎರಡು ತಾವೆಲ್ಲ ಚೆನ್ನಾಗಿ ಓದಿ ಒಳ್ಳೆಯ ಶ್ರೇಣಿಯೊಂದಿಗೆ ಹೋಗಬೇಕು ಅಂತಕ್ಕಂಥ ಭಾವದೊಂದಿಗೆ ಮಕ್ಕಳೇ ನಿಮ್ಮೆಲ್ಲರಿಗೂ ಹಾರೈಸುತ್ತಾ ನಾನು ಇಂದಿನ ಈ ಪಾಠವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಎಲ್ಲರಿಗೂ ಅನಂತ ಧನ್ಯವಾದಗಳು